ನಿಮಿಷದಲ್ಲಿ ಆರೋಗ್ಯ ನಿಮ್ಮ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಹೌದು ಈರುಳ್ಳಿಯನ್ನು ಯಾವ ರೀತಿಯಲ್ಲಿ ನೀವು ತಿಂದಿರ್ತೀರಿ ಹಸಿಯಾಗಿ ತಿಂದಿರ್ತೀರಿ ಅಥವಾ ಬೇಯಿಸಿ ಅಡುಗೆಯಲ್ಲಿ ತಿಂದಿರ್ತೀರಿ ಅಥವಾ ನಾನು ಈರುಳ್ಳಿಯನ್ನು ಇವತ್ತು ಬೇರೆ ರೀತಿಯಲ್ಲಿ ಉಪಯೋಗಿಸುವಂಥ ಒಂದು ವಿಧಾನವನ್ನು ಹೇಳ್ಕೊಡ್ತೇನೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ ಇಲ್ಲಿ ಕೆಳಗಡೆ ಕಾಣಸಿಗುತ್ತೆ ನಿಮಗೆ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆಗೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂತಿದ್ದಲ್ಲಿ ಕೆಳಗಡೆ ಬರ್ತಾ ಇರೋಂಥ ಎರಡು ನಂಬರ್ಗಳಿಗೆ ಕರೆ ಮಾಡಿ ಹೌದು ಈರುಳ್ಳಿಯನ್ನು ತಂದು ಅದರ ಸಿಪ್ಪೆಯನ್ನು ತೆಗಿಬಾರ್ದು ಹಾಗೆಯೇ ಒಲೆಯಲ್ಲಿ ಇಟ್ಟು ಅದನ್ನು ಸುಡಬೇಕು ಇಲ್ಲ ಒಲೆ ಇಲ್ಲ ಅಂತಾದಲ್ಲಿ ಅದನ್ನು ಬೆಂಕಿಯ ಮೇಲೆ ಹಾಗೆ ಇಟ್ಟು ಅದನ್ನು ಸುಡಬೇಕು ಸುಟ್ಟಂತಹ ಈರುಳ್ಳಿಯನ್ನು ಪ್ರತಿದಿನ ಒಂದು ಮೂರರಿಂದ ನಾಲ್ಕು ಎಸಳಿನಷ್ಟು ಈರುಳ್ಳಿಯನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ತಿಂತ ಬಂದಲ್ಲಿ ಅಜೀರ್ಣದ ಸಮಸ್ಯೆ ಸರಿಯಾಗ್ತದೆ ಅಜೀರ್ಣದಿಂದ ಆಗ್ತಾ ಇರುವಂಥ ಆಮಶಂಕೆ ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳು ಈ ಸುಟ್ಟು ತಿನ್ನುವಂಥ ಈರುಳ್ಳಿಯಿಂದ ಕಡಿಮೆ ಆಗ್ತದೆ ಸೊ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ